ಟ್ರೆಕ್ಕಿಂಗ್ ಈಗ ಈ ಲೆವೆಲ್ಲು ಎಲ್ಲ ಪಾರ್ಟಿ ಕರ್ಕೊಂಡು ಹೋಗಿದ್ರಿ ಇರೋದನ್ನ ಇಲ್ಲೆಲ್ಲ ಸ್ಪೇಸ್ ಸಾಕ್ಸ್ ಇದೆಯಾ ನಮ್ದೇ ಎಲ್ಲ ಟ್ರಾವೆಲ್ ಏಜೆಂಟ್ ಇವತ್ತಿಲ್ಲಿಗೆ ಈಗಲ್ಲಿಗೆ ಇವತ್ತಿಲ್ಲಿ ಇವತ್ತು ಕೊಡಚಾದ್ರಿ ಕೊಡಚಾದ್ರಿ ಸದ್ಯ ಕೊಡಚಾದ್ರಿ ಮಾತ್ರ ಪ್ಲ್ಯಾನ್ ಆಗಿರೋದು ಆಮೇಲೆ ಅಂತ ಇಲ್ಲೇ ಹೋಗ್ತೀವಿ ಆ ಥರ ಏನು ಪ್ಲ್ಯಾನ್ಸ್ ಇಲ್ಲ ಆಮೇಲೆ ಕೊಡಚಾದ್ರಿ ಇಳಿದು ನಮ್ಮ ಕಂಡೀಷನ್ ನೋಡಿ ಟ್ರಾವೆಲ್ ಏಜೆಂಟ್ ಪ್ಲ್ಯಾನ್ ಮಾಡಿದ್ದೆ ಸೊ ಯಾ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅದೇ ಇಲ್ಲೊಂದು ಡ್ಯಾಮ್ ಬರುತ್ತೆ ಅಲ್ಲಿ ಕರ್ಕೊಂಡು ಹೋಗಿದ್ದೆ ನಿಮ್ಮನ್ನ ಅದ್ರ ಬ್ಯಾಕ್ ವಾಟರ್ಸ್ ಇದು ಸಖತ್ತಾಗಿ ಬರ್ತಾ ಇದೆ ಬೇಗ ಇದೆ ಕೈಲಿದೆ ನನ್ನ ಹೆಂಡತಿ ನಾನು ಕಾರ್ ಒಳಗಿದ್ರು ಪರವಾಗಿಲ್ಲ ಕೀ ಆಚೆ ಇರಲಿ ಅಂತ ಈಗ ನಾವು ಬಂದಿರುವಂಥ ಜಾಗ ಗೌರಿ ತೀರ್ಥ ಇಲ್ಲಿ ಚಪ್ಪಾಳೆ ತಟ್ಟಿದರೆ ಕೊಳದಿಂದ ನೀರು ಗುಳ್ಳುಗಳೇ ಏಳುತ್ತವೆ ಇದೇ ಸ್ನಿಪೆಟ್ ಹಾಕು ಏನ್ ಕ್ರೇಜಿ ಆಗಿರುತ್ತೆ ಫ್ಯಾನ್ಸ್ ಎಲ್ಲ ನಂಗೆ ಇರೋದು ನೀನ್ ಹೇಳಿದೀನ ನಿನ್ ಸ್ಟೈಲ್ ಅಲ್ಲಿ ಹೆಂಗ್ ಹೇಳ್ತಿ ಹೇಳ್ಬಾ ರೆಸ್ಪೆಕ್ಟೇ ಇಲ್ಲ ಫುಲ್ ಅನ್ರೆಸ್ಪೆಕ್ಟ್ ಕೆಳಗ್ ನಡ್ಕೊಂಡು ಜಾರ್ ಬಿದ್ರೆ ಇರುತ್ತೆ ನೀನ್ ಬಾ ನಾನು ನೋಡ್ತೀನಲ್ಲ ನೀ ದೊಡಮ್ ದೊಡಮ್ ಅಂತ ಇದೆ ಓ ಅರ್ಚಿ ನೀನ್ ಅವಳು ಬಿದ್ದಿರೋದು ನೋಡಿಲ್ಲಲ್ಲ ಅವಳು ಒಂದ್ಸಲ ಬಿದ್ದಿರೋದು ಅವತ್ತೆ ಏನ್ ಗೊತ್ತಾ ನಾನು ನಾಯಿಗಳು ಓಡ್ ಬರ್ತಾವೆ ನಮ್ ಇವಳಿಗೆ ಅವಾಗ ಇನ್ನ ನಮ್ಮನೆ ನಾಯಿಗಳು ಇಷ್ಟ ಆಗ ಸ್ಟಾರ್ಟ್ ಆಯ್ತು ಅಷ್ಟೇ ಆಯ್ತಾ ನಾಯಿಗಳು ಓಡ್ ಬರ್ತಾವೆ ಅಂತ ವಿಡಿಯೋ ಮಾಡ್ಕೊಂಡು ಹೋಗಿದ್ದು ಇವಳು ಅದೇನ್ ಗೊತ್ತಾ ಅಲ್ಲ ಓಡ್ಲೇಬೇಕು ಏನತ್ರ ಇದೆಯಲ್ಲ ನಾವು ಸಂಪೆಕಟ್ಟೆಯಿಂದ ಡೈವರ್ಷನ್ ತಗೊಂಡು ಕಟ್ಟಿನಹೊಳೆ ಕಡೆ ಹೋಗ್ತಿದ್ದೆ ಕಟ್ಟಿನಹೊಳೆಯಿಂದ ಜೀಪ್ ಆ್ಯಕ್ಚುಲಿ ಸೊ ಬಟ್ ಅದಕ್ಕಿಂತ ಒಂದು ಇನ್ನೇನು ಕಟ್ಟಿನಹೊಳೆಗೆ ಒಂದು 3 ಕಿಲೋಮೀಟರ್ ಇರುವಾಗ ಒಂದು ಗೌರಿ ತೀರ್ಥ ಅಂತ ಪ್ಲೇಸ್ ಸಿಗುತ್ತೆ ಇಲ್ಲಿ ಏನು ಸ್ಪೆಷಲ್ ಅಂದರೆ ಒಂದು ಪುಷ್ಕಿರಣಿ ಇದೆ ದೇವಸ್ಥಾನದ ಎದುರು ಈ ಪುಷ್ಕಿರಣಿಯಲ್ಲಿ ಚಪ್ಪಾಳೆ ಹೊಡೆದ್ರೆ ಗುಳ್ಳೆಗಳು ಬರುತ್ತೆ ಸೊ
ಸೊ ನಾನು ಲಾಸ್ಟ್ ಟೈಮ್ ಫ್ರೆಂಡ್ಸ್ ಎಲ್ಲ ಬಂದಾಗ ಓ ಏನಿರ್ಬೋದು ಅದಿರ್ಬೋದು ಇದಿರ್ಬೋದು ಅಂತ ಸುಮಾರು ಪಾಸಿಬಿಲಿಟೀಸ್ ಎಲ್ಲ ಟ್ರೈ ಮಾಡಿದ್ದೀವಿ. ಬಟ್ ಏನು ನಾವು ಕಲ್ತಿರೋದಕ್ಕೆ ಏನು ಪ್ರೂವ್ ಮಾಡ್ಕೊಳೋಕ್ಕಾಗಿಲ್ಲ. ಇವಾಗ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಇದೆ ನೋಡು ಟೆಂಪಲ್ ಮತ್ತೆ ವಿಡಿಯೋನ. ನಾನು ಹಳೇದು ಹೋಗಿರೋದಲ್ಲ ಇದೆ ಬಿಡು ಕೊಡ್ತೀನಿ. ಇಲ್ಲ ಇಲ್ಲ ಎಲ್ಲ ಕಡೆ ಬರ್ತದೆ. ನಾವು ಅದೆಲ್ಲ ಟ್ರೈ ಮಾಡಿದ್ವಿ ಆಕ್ಚುಲಿ. ಈಗ ಹಿಡ್ಕೊ ಹೇಳ್ತೀನಿ ಕ್ಲಾಪ್ಸ್. ನೀವು ಮನಪೂರ್ವಕವಾಗಿ ಪ್ರೀತಿಯಿಂದ ಹೊಡಿತಾ ಇಲ್ಲ. ಅದು ನಾವು ಹೊಡೆದು ಸ್ವಲ್ಪ ಬಿಟ್ಟಾದ್ಮೇಲೆ ಬರೋದು. ಒಂದು ನಿಮಿಷ ನನ್ನ ಪ್ರಕಾರ ಅದು ಅದೇ ವೈಬ್ರೇಷನ್ ಹೋಗ್ಬೇಕಂತ ಬರ್ಬೇಕಾಗಿತ್ತು ಅಲ್ಲಿ. ಓ ಎರಡು ಬಂತು ನೋಡು. ಕಟ್ಟಿ ನೋಡಿ ಅಲ್ಲಿ ವೈಟಿಂಗ್. ಮೂರು ಜನ ಬಂದಿದ್ದರಿಂದ ಜೀಪ್ಗೆ ಒಂದೇ ಜೀಪ್ ಫುಲ್ ನಾವೇ ತೊಗೊಂಡ್ರೆ 2K ಕೊಡಬೇಕು. ಅದ್ರ ಬಗ್ಗೆ ಸ್ವಲ್ಪ ಶೇರ್ ಮಾಡಿದ್ರೆ ಪರ್ ಹೆಡ್ 250. ಅದಕ್ಕೆ ಸರ್ ಯಾರು ಶೇರ್ ಆಗೋರು ಬರ್ತಾರೆ ಅಂತ ಕಾಯ್ತಾ ಇದ್ದೀವಿ. ಇಲ್ಲಿಂದ ಒಂದು 8 ಕಿಲೋಮೀಟರ್ ಜೀಪ್ ರೈಡ್. 2 hours ವೈಟಿಂಗ್ ಟೈಮ್ ಇರುತ್ತೆ ಮೇಲೆ ಹೋದ್ಮೇಲೆ ನೋಡ್ಬೇಕು. ಫೈನಲಿ ಆಫ್ಟರ್ ವೇಟ್ ಆಫ್ ಎಷ್ಟು ಹೊತ್ತ ಜೀಪ್ ಹತ್ಕೊಂಡ್ಬಿಟ್ಟಿದ್ದಾರೆ ಜೋಶಲ್ಲಿ. ನಿನ್ನೇನು ದೋಣಿ ಹಿಂಗೆ ಜೋಶಲ್ಲಿ ಹತ್ಕೊಂಡಿದ್ರು. ಕಟ್ಟಿನಹೊಳೆವರೆಗೂ ನಮ್ಮ ಪ್ರೈವೇಟ್ ವೆಹಿಕಲ್ ಹೆಂಗೆ ಬರ್ಲಕ್ಕ ನಮ್ದು ಬೈಕ್ ಕಾರ್ ಅಂತ ಇದ್ರು ಇಲ್ಲಿವರೆಗೆ ಬರುತ್ತೆ. ಇಲ್ಲಿಂದ ನಾವು ಜೀಪ್ ತಗೊಂಡು ಹೋಯ್ಕ ಜೀಪಿಗೆ 8 ಜನಿನ ಕರ್ಕೊಂಡು ಹೋತ್ರ. ಫುಲ್ ಒಂದು ಗ್ರೂಪ್ ನೀವು 8 ಜನ ಹೋದಿದ್ರೆ 2000 ರೂಪಾಯಿ ಕೊಟ್ಟರೆ ಅವರು ಫುಲ್ ಗ್ರೂಪನ್ನ ಒಂದು ಜೀಪೇ ಕರ್ಕೊಂಡು ಹೋಗ್ತಾರೆ. ಇಲ್ಲಾಂದ್ರೆ ನೀವು ಒಂದು 2-3 ಜನ ಹೋದಿದ್ರೆ ಇನ್ನೊಂದು ಗ್ರೂಪ್ ಯಾರು ಬಂದು ಟೈಅಪ್ ಆಗಿ ಒಂದು 8 ಜನ ಟೋಟಲ್ ಆಪಲ್ ಅವರಿಗೆ ಅಲ್ಲಿ ವೆಯ್ಟ್ ಮಾಡಿ ಅವರಿಗೆ ಇಂಡಿವಿಜುವಲಿ 250 ರೂಪಾಯಿ ತಗ ಕೊಟ್ಟು ಅವರು ಕರ್ಕೊಂಡು ಹೋಗಿ ಬರ್ತಾರೆ. ಇಲ್ಲ ಅಂದರೆ ಕೆಲವರು ಎಂತ ಮಾಡ್ತಾರೆ ಟ್ರೆಕ್ ಮಾಡ್ಕೊಂಡು ಹೋಗ್ತಾರೆ ಕಟ್ಟಿನಹೊಳೆಯಿಂದ. ಕಟ್ಟಿನಹೊಳೆಯಿಂದ ಒಂದು 8.5-9 ಕಿಲೋಮೀಟ್ರ್ ಒಂದು ಸೈಡ್ ಟ್ರೆಕ್ ಆಗ್ತದೆ. ಟ್ರೆಕ್ ಮಾಡ್ಕೊಂಡು ಹೋರೆ ಹಿಂಡ್ಲು ಮನೆ ಫಾಲ್ಸ್ ಕಂಡ್ಕೊಂಡು ಹಾಗೆ ಟ್ರೆಕ್ ಮಾಡ್ಕೊಂಡು ಹೋಗಿ ಬರ್ಲಕ್ಕ. ಯೂಶ್ವಲಿ ಒನ್ ಡೇ ಹಂಗೆ ಟ್ರೆಕ್ ಮಾಡಿದ್ರೆ ಕೆಲವರೆಲ್ಲ ಅದನ್ನು ನಿಮಗೆ ಖುಷಿ ಬೇಕಾದ್ರೆ ಟ್ರೆಕ್ ಮಾಡ್ಲಕ್ಕೆ ಇಲ್ಲ ಜೀಪ್ ಹೆಂಗೆ ಹೋಯ್ಲಕ್ಕ. ಜೀಪೇ ಕರ್ಕೊಂಡು ಹೋಗಿ ಮೇಲೆ ದೇವಸ್ಥಾನದವ್ರಿಗೆ ಬಿಡ್ತಾರೆ. ದೇವಸ್ಥಾನದಿಂದ ಮತ್ತೆ ಪುನಃ ಅಲ್ಲೊಂದು ಆಲ್ಮೋಸ್ಟ್ ಪೀಠಕ್ಕೆ ಹೋಯ್ಕಂದ್ರೆ 1.5 ಕಿಲೋಮೀಟ್ರ್ ಮತ್ತೆ ಟ್ರೆಕ್ ಮಾಡ್ಕ. ಅವ್ರು ನಮಗೆ ಒಂದು 1.5-2 ಗಂಟೆ ಟೈಮ್ ಕೊಡ್ತಾರೆ. ನಾವು ಅಷ್ಟೊಳಗೆ ಪೀಠ ಕಂಡ್ಕೊಂಡು ವಾಪಸ್ ಕೆಳಗೆ ಬಂದರೆ ವಾಪಸ್ ಕರ್ಕೋ ಬರ್ತಾರೆ ಮತ್ತೆ. ಬರ್ತಾರೆ
ಕಿರಣ್ ಇದೆ, ಬಟ್ ಬಿಡ್ ಇಷ್ಟು ಮೇಲೆ ನೀರಿದೆ ನೋಡ ಹರ್ಷಿ. ಘಾಟ್ ಆಫ್ ದಿ ಸಮ್ಮರ್. ಎಷ್ಟು ಮಜ್ಜಿಗೆ? ಮಜ್ಜಿಗೆ 20. ಕಲ್ಲಂಗಡಿ ಹಣ್ಣು 10, ಪೈನಾಪಲ್ 10, ಚುರುಮರಿ 20. ಬೇಕಾ ಬರ್ತಾ ನೋಡೋಣ. ಯಾವ್ದಾದ್ರು ಒಂದು ಕೊಡುಕ ಕೊಚ್ಚಾದ್ರಿ. ಹತ್ತಿರ ಫಸ್ಟ್ ಬ್ರೇಕ್ ತಗೊಂಡು ಚುರುಮುರಿ ತಿಂತಾ ಇದೀನಿ. ಸೊ ಇದು ತಿಂತ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕೊಚ್ಚಾದ್ರಿ ಹತ್ತಕ್ಕೆ ನಾನಿಲ್ಲಿ ಬಂದು ಸ್ವಲ್ಪ ನಿಂತ್ಕೊಂಡೆ, ಇವಳು ಇನ್ನೂ ಬರಲಲ್ಲ ಅಂದಳೆ. ಇವಳು ಓಯಲ್ ಮುಂದೆ ಸ್ವಲ್ಪ ನಿಂತ್ಕೊಂಡೆ, ಎಂತಕ್ಕೆ ನಾ ಬರಲ ಅಂದಳೆ ಅಲ್ಲ ಅವಳು ಅದನ್ನು ತಿನ್ಬೇಕು. ದೇವಸ್ಥಾನದ ಹತ್ರ ಜೀಪಕ್ಕೆ ಬಿಟ್ಟರ ಮೇಲೆ ದೇವಸ್ಥಾನ ಬದಿಯಾಗೆ ಹತ್ಕೊಂಡು ಮೇಲೆ ಬರ್ಲಕ್ಕೆ, ಮೇಲೆ ಬಂದು ಸ್ವಲ್ಪ ದೂರ ಆದಮೇಲೆ ಎರಡು ಸೈಡ್ ಹೋಯ್ಲಕ್ಕೆ, ಒಂದು ಲೆಫ್ಟಿಗೆ ಒಂದು ರೈಟಿಗೆ. ಲೆಫ್ಟಿಗೆ ಹೋರೆ ಈಗ ಒಂದು ಅಲ್ಲೊಂದು ಪೀಕ್ ತೋರ್ತಲ್ಲ ಅಲ್ಲಿಗೆ ಹೋಯ್ಲಕ್ಕೆ, ರೈಟಿಗೆ ಹೋರೆ ಪೀಠಕ್ಕೆ ಹೋಯ್ಲಕ್ಕೆ, ಎರಡು ಸೈಡ್ ಆಲ್ಮೋಸ್ಟ್ ಒಂದು ಒಂದೂವರೆ ಕಿಲೋಮೀಟರ್ ನಡಿ. ನಿನ್ನ ಫ್ರೆಂಡ್ ಏನು ಹೇಳ್ತೀವಿ ಗೊತ್ತಾ, ಬಿಟ್ಟು ಬರ್ಬೇಕಿತ್ತು ಇವಳನ್ನ ಅಂತ. ಏನಿಲ್ಲಪ್ಪ, ನೋಡಿ ಈ ಫೋಟೋದಲ್ಲಿರೋ ವ್ಯಕ್ತಿನ ನೋಡಿ, ಗೋರ್ಸೋದು ಏಕೆ ಈ ಚೇರಕ್ಕೆ? ಪೀಠಕ್ಕೆ ಕರ್ಕೊಂಬಂದಿದ್ದೀವಿ. ಹೇಗೆ ಅನಿಸ್ತಾ ಇದೆ, ಯಾರು ಲೇಟ್ ಮಾಡಿದ್ದು? ಕೊಡ್ಸಾದ್ರಿಗೆ ಹೋಗಿದ್ರಿ ತುಂಬಾ ತುಂಬಾ ಸಿಕ್ಕಾಪಟ್ಟೆ ನೋಡು, ನಮ್ಮ ಫೂಲು ಫೂಲು ಬ್ಲ್ಯಾಕ್ ಇಂದ ಬ್ಲಾಂಡ್ ಆಗಿದೆ, ಫುಲ್ಲು ಮೈಯೆಲ್ಲ ಕೆಸ್ ಒಂಥರ ಧೂಳಾಗಿ ಹೋಗಿ ಚೇಂಜ್ ಮಾಡಿರೋದು. ಸೊ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಆನ್ ದಿ ವೇ ಸ್ಟಾಪ್ ಮಾಡಿ ಎಳ್ನೀರು ತಿಂಡಿ ಆಮೇಲೆ ಕೆವಿನ್ಸ್ ಮಿಲ್ಕ್ ಶೇಕ್ ಎಲ್ಲ ತೊಗೊಂಡ್ವಿ. ಸೊ ಲಂಚ್ ಇಲ್ಲಿ ಹೋಟೆಲ್ ಗೊತ್ತಿಲ್ಲ, ಅಲ್ಲಿ ಹುಡ್ಕೊಂಡು ಹೋಗುವಾಗವರೆಗೂ ಇದನ್ನು ತಿನ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗೋದು. ತುಂಬಾ ಚೆನ್ನಾಗಿತ್ತು ಹಬ್ಬ, ಇದ್ರಿಂದ ಇನ್ನ ವೈಬ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅಂಡ್ ತುಂಬಾ ಲೋಕಲ್ಸ್ ಎಲ್ಲ ಇದ್ರು. ಪ್ರಸಾದ ಕೊಟ್ಟು ತಗೊಂಡಿದ್ದೆ ಎಡರ್ಸ್ ಎಲ್ಲ ಹೇಳ, ಪ್ರಸಾದ ನೀನೇ ತಗೋ ತಗೋ ಅಂದಿರೋದು, ಅಲ್ಲಿ ಪ್ರಸಾದ ಕೊಡ್ತಾ ಇದ್ರು. ಅಂಡ್ ಮಜ್ಜಿಗೆ ಎಲ್ಲ ಹಂಗೆ ಹಂಚ್ತಾ ಇದ್ರು, ಹಂಗೆ ಇಳ್ಕೊಂಡು ಬಂದು ಸುಸ್ತಿ ಗೋರ್ ಕೊಟ್ಟೆ ಮಜ್ಜಿಗೆಗೂ ಚೆನ್ನಾಗಾಯ್ತು. ಡ್ರೈವರಿಗೆ ಬಾಟ ಇಲ್ಲ, ಟೈಮ್ ಟು ಟೈಮ್ ಊಟ ತಿಂಡಿ ಇಲ್ಲ. ನಿನ್ನ ಡ್ರೈವರ್ ಅಲ್ಲ, ನಿನ್ನ ಟ್ರಾವೆಲ್ ಇದು ಉಂಟು ಅದು ಅನ್ಸ್ಕೊಂಡ್ರೆ ಇನ್ನೂ ವರ್ಸ್ಟ್ ಆಗಿದೆ ಸಿಚುಯೇಷನ್. ಚೆನ್ನಾಗಿ ಬ್ಲಾಸ್ಟ್ ಮಾಡಿದ್ರು, ಒಬ್ಬೊಬ್ಬರು ಮುಖ ನೋಡಿ ಖುಷಿಯಾಗಿ. ಎಷ್ಟು ಯಾವ ರೇಂಜ್ ಅಲ್ಲಿ ಹಸ್ಕೊಂಡು ಬ್ಲಾಸ್ಟ್ ಮಾಡಿದ್ರಿ ಅಂದ್ರೆ, ನಮ್ಗೆ ವಿಡಿಯೋನು ಮಾಡಿಲ್ಲ, ಅಲ್ಲೊಂದು ಫೋಟೋನು ತಗೊಂಡಿಲ್ಲ, ಏನೂ ಇಲ್ಲ, ಚೆನ್ನಾಗಿತ್ತು. ಆದ್ರೆ ನಾವೇ ಅನ್ಸುತ್ತೆ ಲಾಸ್ಟ್ ಕಸ್ಟಮರ್ ಅವ್ರಿಗೆ ಒಂದೇ ಶಾರ್ಟ್ ಅಲ್ಲಿ ಆರ್ಡರ್ ಮಾಡಿ ಮತ್ತೆ ನಾವೇನು ಮಾಡ್ಕೊಡಲ್ಲ ಅಂತ ಹೇಳಿದ್ರು. ಸೊ ನಾವು ಆ ಬಿಸಿಯಲ್ಲಿ ವಿಡಿಯೋನು ಮಾಡಿಲ್ಲ, ಏನು ಮಾಡಿಲ್ಲ. ತೀರ್ಥಳ್ಳಿಗೆ ಬಂದರೆ ಮಯೂರ ಹೋಟ್ಲಲ್ಲಿ ಟ್ರೈ ಮಾಡಿ, ನಮ್ಗೆ ಯೂಶ್ವಲಿ ಅದೇ ಮಯೂರ ಹೋಟೆಲಲ್ಲ ತಿನ್ನೋದು, ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಊಟ ಟ್ರೈ ಮಾಡಿರೋದು, ನೈಸ್ ಫುಡ್, ಎಲ್ಲ ಆಂಬಿಯನ್ಸ್ ಎಲ್ಲ ಕ್ಲೀನಾಗಿ ಇದು ಮಾಡ್ತಾರೆ, ಚೆನ್ನಾಗಿದೆ. ನಮ್ಮ ಬೆಂಗಳೂರು ಮೇಡಮ ಏನಾದರೂ ಇದೆಯಾ ನೋಡಿ, ಕೊಡ್ಸಾದ್ರ ಎಕ್ಸ್ಪೀರಿಯನ್ಸ್ ಏನಿದೆ ಹೇಳು. ಅದು ಅಲ್ಲ ಸ್ವಲ್ಪ ಪೀಸ್ ಆಫ್ ಬಂದ್ರು ಎಕ್ಸ್ಪೀರಿಯನ್ಸ್ ನೀವು ಮಾಡ್ಬೇಕಂದ್ರೆ ಮಾನ್ಸೂನ್ ಟೈಮಲ್ಲಿ ಇರೋಂಗೆ ಬನ್ನಿ, ಬಿಕಾಸ್ ಇವಾಗ ಅದು ತುಂಬ ಅಂದರೆ ತುಂಬ ಇದೆ. ಆ್ಯಂಡ್ ಬೆಂಗಳೂರಿಂದ ಮಂಗಳೂರು ಬಂದು ಆಲ್ ಆಫ್ ಅಸ್ ಈ ವೆದರ್ಲಿ ಇಷ್ಟು ಬಿಸಿಲಿಗೆ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಕಷ್ಟ ಇದೆ, ಎಕ್ಸ್ಪೀರಿಯನ್ಸ್ ನನಗೂ ತುಂಬ ಕಷ್ಟ ಆಗ್ತದೆ ಬಿಸಿಲು. ಸೊ ನೀವು ಪ್ಲ್ಯಾನ್ ಮಾಡ್ಕೊಂಬರೋದ್ರಿಂದ ಮಾನ್ಸೂನ್ ಟೈಮಲ್ಲಿ ಬನ್ನಿ. ಇನ್ನ ಅದು ಧೂಳು, ಹಾಂ ಕೊಡ್ಚಾರಲ್ಲಿ ಎಷ್ಟು ಧೂಳು ಅಂತ ಅಂದರೆ ಒಳ್ಳೆ ಇನ್ನ
ದಶೆ ಹಾಕಿದಾಗ ಮೂಗಲ್ಲಿ ಫುಲ್ ಬರುತ್ತಲ್ಲ ಆ ತರ ಧೂಳು ಬರ್ತಾ ಇತ್ತು. ಬಟ್ಟೆ ಎಲ್ಲ ನೋಡಿದ್ರೆ ನಾವು ಬಟ್ಟೆ ಎಲ್ಲ ನಾನು ಎಕ್ಸ್ಟ್ರಾ ಸ್ಪೇರ್ ತಂದಿದ್ರಿ, ಅದು ಆಕ್ಚುಲಿ ಫಾಲ್ಸ್ ಏನಾದ್ರು ಹೋದ್ರೆ ಬೇಕಾಗತ್ತೆ ಅಂತ ತಂದಿದ್ದು. ಆ್ಯಂಡ್ ಇಲ್ಲಿ ತುಂಬಾ ಹೆಲ್ಪ್ ಆಯ್ತು ನಮ್ಗೆ, ಒಬ್ರು ಮೈ ಒಬ್ರು ನೋಡ್ಕೊಂಡ್ರೆ ಅಪ್ಪ ಏನ್ ಹೆಂಗಿದ್ದಾರೆ ಅನ್ನೋ ರೀಸಲ್ ಆಗಿತ್ತು. ಕೂದಲೆಲ್ಲ ಧೂಳು, ಮೈಯೆಲ್ಲ ಧೂಳು, ಬ್ಯಾಗ್ ವಾಚ್ ಕೈ ಕಾಲೆಲ್ಲ ಧೂಳಾಗಿತ್ತು. ಸೊ ಈಗ ನಾವು ಕುಪ್ಪಳ್ಳಿಗೆ ಹೋಗ್ತಾ ಇದ್ದೀವಿ. ನಾವು ಅದೇ ಎಲ್ಲಾದರೂ ಹೋಗಿ ಅಲ್ಲಿಂದ ಡಿಸೈಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ. ಸೊ ಈಗ ಕುಪ್ಪಳ್ಳಿಗೆ ಹುಣಸೆನು ಒಳ್ಳೆ ಬಿಸಿ ಬಿಸಿ ಆಗಿದೆ ಕಣೇ. ಹುಣಸೆನ ಅದೇ ಇದು ಅದಾ. ನಾನು ನಿನ್ನೆ ಬಾಯ್ ತಪ್ಪು ಹೇಳ್ಬಿಟ್ಟೆ ಇವ್ರು ನಿಮ್ಮಿಬ್ರು ಚೈಲ್ಡ್ಹುಡ್ ನ ರಿಕ್ರಿಯೇಟ್ ಮಾಡ್ತೀನಿ ನನ್ನ ಜೊತೆ ಅಂತ. ಇವರಿಬ್ರು ನೋಡ್ಲೆ ಚೈಲ್ಡ್ಹುಡ್ ತರ ಇನ್ನ ಅದೇ ಹುಣಸೆಹಣ್ಣು ಹೊಳಿ ತಿನ್ಕೊಂಡು ಅದ್ರ ಫೋಟೋ ತಕ್ಕೋ. ಇನ್ನೊಂದು ರಿಯಲ್ ಆಮ್ ಇದೆ, ಯಾವ್ದು ಫಸ್ಟ್ ಟ್ರೈ ಮಾಡೋಣ ನಾವು? ಯಾವ್ದು ಯಾವ್ದು ಫಸ್ಟ್ ಟ್ರೈ ಮಾಡೋಣ ನಾವು ಬೇಗ? ಯಾವ್ದು ನೀನ ಕಣ್ ಮುಚ್ಕೊಂಡು ಎಲ್ಲರಿಗೂ ನಿಂತು ಗ್ರೀನೇ ಇರ್ಲಿ ಬಿಡು. ಈಗ ಕುಪ್ಪಳ್ಳಿಗೆ ರೀಚ್ ಆದ್ರಿ. ನಾವು ಲಂಚ್ ಮಾಡಿ ಡೆಸ್ಟಿನೇಷನ್ ಇಂದ ಇಲ್ಲಿಗೆ ಒಂದು 15 minutes ಒಳಗೇನೆ ಬಂದು ರೀಚ್ ಆಗ್ಬೋದು. ಸೊ ಅದೇ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಏನಾದ್ರು ಜಾಗ ಹುಡುಕ್ತಾ ಇದ್ರೆ ಅಲ್ಲಿ ಮಯೂರ ಹೋಟೆಲ್ ಅಂತ ಇದೆ, ಬೇಕಾದ್ರೆ ಅದನ್ನ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಅಲ್ಲಿಂದ ನೀವು ಕುಪ್ಪಳ್ಳಿಗೆ ಬರ್ಬೋದು. ನಾವು ಕುಪ್ಪಳ್ಳಿ ಅಲ್ಲಿ ಬಂದು ಕವಿ ಮನೆ ಹೋಗಿ ಈಗ ಕವಿಶೈಲಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಬೆಟ್ಟ ಇದೆ ಆ್ಯಂಡ್ ಅಲ್ಲಿ ಕೂತ್ರೆ ತುಂಬ ದೂರದವರೆಗೂ ಕಾಣುತ್ತೆ. ಈವ್ನಿಂಗ್ ಸನ್ಸೆಟ್ಗೆ ಒಳ್ಳೆ ವ್ಯೂ ಪಾಯಿಂಟ್, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಿಮಗೆ ಕವಿಶೈಲ ಬಗ್ಗೆ ಏನು ಹೇಳ್ತೀಯಾ? ಕವಿ ಮನೆಯಲ್ಲೇ ಒಂದು ಅಲ್ಲಿಂದ ಕವಿಶೈಲಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಪಾರ್ಕ್ ಕಾರ್ ಪಾರ್ಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ದೂರ ನಡಿಬೇಕು. ಕವಿ ಮನೆ ತುಂಬ ಚೆನ್ನಾಗಿದೆ. ನಾವು ಒಂದು 10 ನಿಮಿಷ ಒಳಗಡೆ ನೋಡಿದ್ವಿ, ಅರ್ಧ ಗಂಟೆ ಆಚೆ ಹರ್ಷಿದು ಫೋಟೋಶೂಟ್ ಇತ್ತು ಅಷ್ಟೇ. ಬರ ಸಾಯಂಕಾಲ ಸುಮಾರು 6:30 ನಾವು ಕವಿಶೈಲದಂಗೆ ಇದ್ದಿದ್ದ, ಅಲ್ಲಿಂದ ಈಗ ಮನೆಗೆ ಹೊರಡ್ತಾ ಇತ್ತು. ಮಹಾಶಿವರಾತ್ರಿ ದಿನ ನಮಗೆ ಕೊಡಚದ್ರಿ ಮೇಲೆ ಅದೊಂದು ಭಾರಿ ಖುಷಿ ಆಯ್ತು. ಅಲ್ಲಿ ಮೇಲೆ ಆ ದಿನ ಹಬ್ಬ ಅಂದರೆ ನಮ್ಗೆ ಗೊತ್ತೇ ಇರಲ್ಲ. ನಾವು ಸುಮ್ಮನೆ ಎದ್ಕೆ ಹೋದ್ದೆ ಯಾವುದೋ ಒಂದು ದಿನ ಹೋಯ್ಕಲ ಕೊಡಚದ್ರಿಗೆ ಅಂತೇಳಿ ಹೋದ್ದೆ. ಅದೇ ದಿನ ಹಬ್ಬ, ಒಳ್ಳೆ ಲೈಕ್ ಆಯ್ತು. ಇಲ್ಲಿ ಬದೇ ಮನೆ ಬಂದು ಕಂಡ್ರೆ ಅಮ್ಮ ಶಿವರಾತ್ರಿ ಸ್ಪೆಷಲ್ ಮಣ್ಣಿ ಮಾಡಿದಾಳೆ. ಸಾಕದಕ್ಕೆ ಏನೋ ಗೊತ್ತಿಲ್ಲ, ಮಣ್ಣಿ ಒಳ್ಳೆ ಟೇಸ್ಟ್ ಆಯ್ತು. ಸಮಾ ತಿನ್ಕ ಮನಿಕಂತ ನಾವು. ಹೋಪ್ ನಮ್ಮ ಹೊಸ ವಾಯ್ಸ್ ಓವರ್ ಆರ್ಟಿಸ್ಟ್ ನಿಮಗೆಲ್ಲ ಇಂಪ್ರೆಸ್ ಮಾಡಿದ್ರು ಅಂತ. ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀವಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಧನ್ಯವಾದಗಳು.